말씀을 하시고 최대한 말이고 삼세계로 대학벌레 모두 인로계라요 너무 뺨에 양반 침대에서 부르신 날에 하반에 하반에 악수와 백작기 병력을 불러내
ಮಾನವೀಯ ಪ್ರತಿಷ್ಠೆ ಉಳಿಸಿಕೊಳ್ಳುವುದಕ್ಕೆ ಹೋರಾಡುವವರೇ ಹೊರತು ಇಲ್ಲೇ ಬರುವವರಲ್ಲ. ಆದರೆ ಒಂದು ಪ್ರಶ್ನೆ, ಈತನ ಗುಣ ಯಾವುದು? ಅವನ ಮಾತಿಗೆ ಕಳೆಯಲು ಬೆಳಕಾಗಬೇಡ, ನೀರವಾಗಿ ನೀರವಾಗಿ
ಅಹಂಕಾರದ
ಆದ್ದರಿಂದ ಕೋಪಗೊಂಡಂತಹ ಜನಕ ಸದನ್ನಾದಿಗಳು ಜಯ ವಿಜಯರಿಗೆ ಭೂಲೋಕದಲ್ಲಿ ಮಾನವರಾಗಿ ಹುಟ್ಟಿ ಎನ್ನುವ ಹಾಗೆ ಶಾಪವನ್ನು ಕೊಟ್ಟರು. ಅವರಿಗೆ ತಮ್ಮ ತಪ್ಪಿನ ಅರಿವಾಗುತ್ತದೆ. ಕನಕ ಸನಂದಾದಿಗಳ ಅವರೇ ಹೋಗುತ್ತಾರೆ. ಆದರೆ ಅವರಿಂದ ಏನು ಮಾಡುವುದಕ್ಕೆ ಸಾಧ್ಯವಾಗುವುದಿಲ್ಲ. ನನಗೆ ದೇವನಾದ ಶ್ರೀಹರಿಯಲ್ಲಿ ತಮ್ಮ ತಪ್ಪನ್ನು ಕ್ಷಮಿಸಬೇಕು, ತಮ್ಮನ್ನು ಉದ್ಧಾರ ಮಾಡಬೇಕು ಎಂದು ಕೇಳಿಕೊಂಡಾಗ ಶ್ರೀಹರಿಯು ಅವರ ಮೇಲೆ ಕರುಣೆ ತೋರಿ ಒಂದು ಪರಿಹಾರವನ್ನ ಹೇಳುತ್ತಾ ಇದ್ದೇನೆ. ಋಷಿಗಳ ಮಾತೆಂದು ಬುದ್ಧಿಯಾಗದು. ನೀವು 7 ಜನ್ಮಗಳ ಕಾಲ ಒಳ್ಳೆಯ ಮನುಷ್ಯರಾಗಿ ಭೂಲೋಕದಲ್ಲಿ ಬಾಳಬಹುದು. ಇಲ್ಲವಾದರೆ ಪುತ್ರರಾಗಿ 3 ಜನ್ಮ ಕಾಲ ಬಾಳಿ ನನ್ನನ್ನು ಸೇರಬಹುದು ಎಂಬುದಾಗಿ ಹೇಳಿದ. ಆಗ ಜಯ ವಿಜಯರು 7 ಜನ್ಮಗಳ ಕಾಲ ಶ್ರೀಹರಿಯನ್ನು ಬಿಡುವುದಕ್ಕೆ ಮನಸ್ಸಿಲ್ಲದೆ ಪುತ್ರರಾಗಿ 3 ಜನ್ಮಗಳ ಕಾಲ ನಾವು ಇದ್ದು ನಿನ್ನ ಬಳಿಗೆ ಆದಷ್ಟು ಬೇಗನೆ ಹಾಗೆ ಶ್ರೀಹರಿಯಲ್ಲಿ ಹೇಳಿಕೊಂಡರು. ಮೊದಲನೇ ಜನ್ಮದಲ್ಲಿ ಹಿರಣ್ಯಕಶಿಪುವಾಗಿ ಜನ್ಮ ತಾಳಿದರು. ಎರಡನೇ ಜನ್ಮದಲ್ಲಿ ರಾವಣ ಕುಂಭಕರ್ಣ ಆಗಿ ಜನಿಸಿದರು. ಈಗ 3ನೇ ಜನ್ಮದಲ್ಲಿ ಶಿಶುಪಾಲ ದಂತವಕ್ತಗಳಾಗಿ ಜನಿಸಿದ್ದಾರೆ. ಈ ಶಿಶುಪಾಲನ ಹುಟ್ಟುವಾಗ ಎಲ್ಲರನ್ನೂ ಇರಲಿಲ್ಲ. ಸಂದರ್ಭದಲ್ಲಿ ಭೂಮಂಡಲ ಬಿಡಿಯುವಂತಹ ಶಬ್ದ ಉಂಟಾಯಿತಂತೆ. ಎಲ್ಲೆಲ್ಲೂ ಅಪಶಕುನಗಳು ಕಂಡುವಂತೆ ಆತನಿಗೆ ಎಲ್ಲರ ಹಾಗೆ 2 ಕೈಗಳಲ್ಲ, 4 ಕೈಗಳಿದ್ದುವಂತೆ, 3 ಕಣ್ಣುಗಳಿದ್ದುವಂತೆ ಅದನ್ನು ನೋಡಿದಂತಹ ಅವನ ತಾಯಿಯಾದ ಶಬ್ದಶ್ರಭೆಗೆ ಬಹಳ ಚಿಂತೆಯಾಗುತ್ತದೆ. ಏನು ಮಾಡುವುದು ಎಂದು ಯೋಚಿಸ್ತಾ ಇರುವಾಗ ಒಂದು ದಿನ ನಾರದರ ಆಗಮನವಾಗುತ್ತದೆ. ಆ ನಾರದರು ಆ ಮಗುವನ್ನು ನೋಡಿ, ಅಮ್ಮ, ಈ ಮಗುವನ್ನು ಯಾರ ಕೈಯಲ್ಲಿ ನೀನು ಇಟ್ಟಾಗ ಅವನ ಅಧಿಕವಾದಂತಹ ಕರಗಳು ಹಾಗೂ ಕಣ್ಣು ಮಾಯವಾಗುತ್ತದೋ ಆತನಿಂದಲೇ ನಿನ್ನ ಮಗನಿಗೆ ಮೃತ್ಯು ಎನ್ನುವುದಾಗಿ ಹೇಳಿದರಂತೆ. ಅದನ್ನು ಕೇಳಿದಂತಹ ಆ ಶುಕ್ರವೇ ಬಹಳ ದುಃಖಿತಳಾಗಿ ಕಾಲವನ್ನು ಕಳೀತಾ ಇತ್ತು. ಆಮೇಲೆ ಬಂದವರ ಕೈಗೆಲ್ಲ ತನ್ನ ಶಿಶುವನ್ನು ಇಡುತ್ತಾ ಇದ್ದಳು. ಮುಂದೊಮ್ಮೆ ಕೃಷ್ಣ ಬಂದಾಗ ಕೃಷ್ಣನ ಕೈಯಲ್ಲಿಯೂ ಆ ಮಗುವನ್ನು ಇಟ್ಟಳಂತೆ. ಕೃಷ್ಣನ ಕೈಯಲ್ಲಿ ಮಗುವನ್ನು ಇಟ್ಟ ತಕ್ಷಣ ಅವನ ಅಧಿಕವಾಗಿರುವಂತಹ 2 ಕರಗಳು ಕಣ್ಣು ಮಾಯವಾಯಿತಂತೆ. ಅದನ್ನು ನೋಡಿದಂತಹ ಶುದ್ಧಶ್ರವೇ, ಅಯ್ಯೋ ದೇವರೇ, ನನ್ನ ಸೋದರಳಿಯನಾದಂತಹ ಕೃಷ್ಣನಿಂದಲೇ ನನ್ನ ಮಗನಿಗೆ ಮರಣ ಬರುತ್ತಾಳಲ್ಲ, ಚಿಂತಾಗಳಾಗಿ ಕೃಷ್ಣನ ಪಾದದಲ್ಲಿ ಬಿದ್ದು ನನ್ನ ನೀನು ಕಾಪಾಡಬೇಕು, ನನ್ನ ಮಗನನ್ನು ಕಾಪಾಡಬೇಕು ಎನ್ನುವ ಹಾಗೆ ಪರಿಪರಿಯಾಗಿ ಬೆನ್ನರಿಸಿಕೊಂಡಳಂತೆ. ಅವಳ ಬೆನ್ನ ಹಾಕಿ ಮಣಿದಂತಹ ಕೃಷ್ಣ, ಅಮ್ಮ, ಇವನ 100 ತಪ್ಪುಗಳನ್ನು ನಾನು ಅರ್ಪಿಸುತ್ತೇನೆ ಎಂಬ ಹಾಗೆ ಈಗ ಹೇಳು, ನಿನ್ನ ಕೈಯಲ್ಲಿ ಅವನ ಮರಣವೋ ಅಥವಾ ಹಾಗಾಗಿ
Thank you.
ಯಾವುದರೆಲ್ಲವೂ ಸಂಘವ